ಸತ್ಯದ ಜಯ ಇದು ಈ ಬಿಜೆಪಿ ರಾಜ್ಯ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಬೆದರಿಕೆಗಳ ಹಾಕೊಂಡು ವೋಟ್ ಮಾಡಕ್ಕೆ ಪೋಲಿಂಗ್ ಮಾಡಕ್ಕೆ ಬರದೆ ನಮ್ಮವರನ್ನ ಉದಾಹರಣೆ ಒಂದು ಮಾಲೂರಿನಲ್ಲಿ ರಾಜೀವನಗರ ಅನ್ನುವಂತ ಒಂದು ವಾರ್ಡ್ ಅನ್ನ ಅಲ್ಲಿ ಅತಿ ಹೆಚ್ಚಿಗೆ ಮುಸ್ಲಿಮ್ಸ್ ಮತ್ತೆ ಎಸ್ ಗಳಿರುವಂತ ಒಂದು ವಾರ್ಡ್ 1800 ವೋಟ್ ಅವರನ್ನ ವೋಟ್ ಮಾಡಕ್ಕೆ ಬರದೆ ಒಂದು ಕಂಟ್ರೋಲ್ ಮಾಡಿದ್ದು ಅಮಿಷನ್ ಮಾಡಿ ವೋಟ್ ಮಾಡಕ್ಕೆ ಬರ್ತಿದ್ದು ಸುಮಾರು ಕಡೆ ನಮಗೆ ಎಲ್ಲಾ ರೀತಿಯ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಬಿಜೆಪಿ ಆಡಳಿತದ ನಾಯಕರು ಇಲ್ಲಿ ಆ ರಾಜ್ಯ ನಾಯಕರಿರಬಹುದು ಇಲ್ಲಿ ಸಂಸದ ಆಗಿರಬಹುದು ಈ ಬಿಜೆಪಿ ಅಭ್ಯರ್ಥಿ ವಿರುದ್ಧವಾಗಿ ನಮಗೆ ತೊಂದರೆಯನ್ನು ಕೊಟ್ಟರು ಆದರೂ ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ ನನ್ನ ತಾಲೂಕಿಗೆ ಒಂದು ವಿಶೇಷವಾದ ಒಂದು ಅವಕಾಶವನ್ನ ತಗೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಉಪಯೋಗಿಸಿಕೊಂಡು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಮಾಡದೆ ನಾನು ಏನು 5 ವರ್ಷ 5 ವರ್ಷ ಆಡಳಿತ ನಡೆಸಿಕೊಂಡು ಬಂದಿದ್ದೀನಿ ಅದಕ್ಕೆ ಇವತ್ತು ಈ ಜಯ ಸಿಕ್ಕಿದೆ ಅದನ್ನ ಮುಂದುವರಿಸಿಕೊಂಡು ರಾಜ್ಯ ಸರ್ಕಾರದ ಒಂದು ಆಡಳಿತವನ್ನ ತಾಲೂಕಿನ ಅಭಿವೃದ್ಧಿಗಾಗಿ ನಾನು ಮುಂದುವರಿಸುತ್ತೇನೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಆ ಜೊತೆಗೆ ನನ್ನ ಪಕ್ಷದ ಒಗ್ಗಟ್ಟಿತ್ತಲ್ಲ ಆ ಒಗ್ಗಟ್ಟಿಗೆ ಇವತ್ತು ಜಯ ಸಿಕ್ಕಿದೆ ವಿಶೇಷವಾಗಿ ನನ್ನ ಕುಟುಂಬ ನಾನು ಹೇಳಬೇಕಂದ್ರೆ ಇವತ್ತು ನಾನು ಏನನ್ನ ಗೆದ್ದಿದ್ದೇನೆ ಅಂದ್ರೆ ನನ್ನತ್ರ ಏನು ಇಲ್ಲ ನನ್ನ ಮಕ್ಕಳು ನನ್ನ ಕುಟುಂಬ ಇವತ್ತು ನನಗೆ ಎಲ್ಲಾ ರೀತಿಯ ಸಹಕಾರ ನನ್ನ ಪಕ್ಷದ ಎಲ್ಲಾ ನಾಯಕರುಗಳು ನನಗೆ ಎಲ್ಲಾ ರೀತಿಯ ಸಹಕಾರ ಕೊಡದಿದ್ರೆ ಇವತ್ತು ಈ ಬಿಜೆಪಿ ಕೆಟ್ಟ ಆಡಳಿತ ಈ ಸಂಸದ ಈ ಬಿಜೆಪಿ ಅಭ್ಯರ್ಥಿ ಇದ್ದಾಗ ನಾನು ಇವತ್ತು ಸತ್ಯದ ಜಯ ಕಾಣ್ತಾ ಇಲ್ಲ ಅಂತ ಹೇಳಿ ನಾನು ಇವತ್ತು ನನ್ನ ಕುಟುಂಬಕ್ಕೆ ಮತ್ತೆ ನನ್ನ ತಾಲೂಕಿನ ಜನತೆಗೆ ನಾನು ಧನ್ಯವಾದ ಹೇಳಬೇಕು ಕೋಟ್ ಅಲ್ಲ ಯಾವುದನ್ನ ಮರೆಯೋ ಹೋಗ್ಲಿ ಇದು ಸತ್ಯದ ಜಯ ಇದು ಈ ಸತ್ಯ ಜಯಕ್ಕೆ ಏನಿದೆ ಅಲ್ಲಪ್ಪ ರೀಕೌಂಟಿಂಗ್ ಮಾಡುತ್ತೇನಿತ್ತು ಮತ್ತೆ 5 ಭೂತನ ರೀಕೌಂಟ್ ಮಾಡಿದ್ರೆ ಏನಿತ್ತು ಅದೇ ಬಂತಲ್ಲ ಉದ್ದೇಶಪೂರ್ವಕವಾಗಿ ಆಡಳಿತ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳಿಗೆ ಧಮಕಿ ಹಾಕಿ ಅಧಿಕಾರಿಗಳನ್ನು ಬೆದರಿಸಿ ಇವತ್ತು ಡಿಕ್ಲೇರ್ ಆಗಿದೆ ಕೋಲಾರಲ್ಲಿ ಬೆಂಗಳೂರಲ್ಲಿ 160 ಓಟಲ್ಲಿ 100 ಚಿಲ್ಲರೆ ಓಟಲ್ಲಿ ಡಿಕ್ಲೇರ್ ಗೆದ್ದಿರೋನ್ನ ಡಿಕ್ಲೇರ್ ಮಾಡ್ತಾರೆ ಆದ್ರೆ 249 ಓಟಲ್ಲಿ ಗೆದ್ದಿದ್ರು ಕೂಡ ಇವತ್ತು ಅದು ಡಿಕ್ಲೇರ್ ಮಾಡಕ್ಕೆ ಬೆದರಿಕೆಗಳ ಹಾಕಿ ತಡೆ ಹಿಡಿದಿದ್ದಾರೆ ಆದರೂ ಸಹಿತ ಇವತ್ತು ಜಯ ಸತ್ಯಕ್ಕೆ ಸಿಕ್ಕಿದೆ ಬೇಕಾದಷ್ಟು ನನಗೆ ಅದೇ ಕೆಲಸ ಅಧಿಕಾರಿಗಳು ಬಿಟ್ಟು ಓಡಾಡಕ್ಕೆ ತೊಂದರೆ ಕೊಟ್ಟು ಮತ್ತೆ ನಾವು ಎಲ್ಲಿ ಏನೋ ಮಾಡ್ತಾ ಇದ್ದೀವಿ ಏನು ಮಾಡಲಿಲ್ಲ ನಾನು ಯುರಪ್ಪಂದ ಬೇಕಾದ ಆಸೆ ಅಂಶಗಳು ಬೇಕಾದಷ್ಟು ಸರ್ಕಾರ ದುರುಪಯೋಗ ಮಾಡಿಕೊಂಡು ಆಡಳಿತ ದುರುಪಯೋಗ ಮಾಡ್ಕೊಂಡು ಮಾಡಿದ ನಾನು ಏನೂ ಮಾಡಲಿಲ್ಲ ಅದು ನನ್ನ ಜನತೆ ಓಟ್ ಹಾಕಿದ್ದಾರೆ ಆದ್ರೆ ಎಲ್ಲಿ ಹೋದ್ರೂ ಹಿಂದೆನೆ ಪೊಲೀಸು ಆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಫಾಲೋವರ್ಸ್ ಬೆದಿಸೋದು ನನಗೆ ಓಟ್ ಹಾಕೋದು ಬೆದಿಸೋದು ಬೇಕಾದಷ್ಟು ಹಿಂಸೆ ಕೊಟ್ಟು ನನಗೆ ಬೇಕಾದಷ್ಟು ಹಿಂಸೆ ಕೊಟ್ಟು ಇಷ್ಟು ಅಷ್ಟಲ್ಲಿ ಹಿಂಸೆ ಕೊಟ್ಟಿದ್ದು ಆದರೂ ಕೂಡ ನನ್ನ ತಾಲೂಕಿನ ಜನತೆ ಇವತ್ತು ಸತ್ಯಕ್ಕೆ ಜಯ ಕೊಟ್ಟಿದ್ದಾರೆ ವಿಶೇಷವಾಗಿ ಮಾಲೂರಿಗೆ ಏನು ನನ್ನ ಕನಸನ್ನೇ ಕಾಣ್ತಾ ಇದ್ದೆ ನನ್ನ ತಾಲೂಕಿನ ಜನತೆ ನಂಜೇಗೌಡರ ಲೋಕಲ್ಲು ಸ್ಥಳೀಯರು ಅವನ ಶಾಸಕರು ಮಾಡಿದ್ರೆ ನಮ್ಮ ತಾಲೂಕಿನ ಏನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನನ್ನ ಮೇಲೆ ಮನಸ್ಸಿಟ್ಟು ಮಾಡಿದ್ರು ಅದೆಲ್ಲ ಅವಕಾಶ ವಿಶೇಷವಾಗಿ ಬೈಪಾಸ್ ಮಾಡಬೇಕಾಗ್ತದೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕಾಗ್ತದೆ ವಿಶೇಷವಾಗಿ ಹಾಸ್ಪಿಟಲ್ ಮಾಡಿಸಬೇಕಾಗ್ತದೆ ಇದು ಸುಮಾರು ನನ್ನ ಸರ್ಕಾರದಿಂದ ನನ್ನ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಂತೀನಿ ಒಂದು ಮಾತು ನಾನು ಹೇಳ್ತಾ ಇದ್ದೆ ನೆನಪಿಟ್ಕೊಡ್ರಿ ಅಂತವೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಈ ಸಂಸದರು ನನಗೆ ಕೊಡ್ತಾ ಇದ್ದ ತೊಂದರೆ ನನ್ನ ಮೇಲೆ ವೈಯಕ್ತಿಕ ದೋಷ ವೈಯಕ್ತಿಕ ಮಾತಾಡ್ತಾ ಇದ್ದಿದ್ದು ನನ್ನ ಸಂಸಾರದ ಬಗ್ಗೆ ನನ್ನ ಮನೆ ಬಗ್ಗೆ ಮಾತಾಡ್ತಾ ಇದ್ದು ನಾನು ಒಂದು ಮಾತಾಡ್ತಾ ಹೇಳ್ತಾ ಇದ್ದೆ ನಾನು 420 ಅಲ್ಲ ಕ್ರಿಮಿನಲ್ ಅಲ್ಲ ರೌಡಿಜಾಮ್ ರೌಡಿ ಸಿಟ್ರ್ ಅಲ್ಲ ಗಡಿಪಾರರ ಆಗಿರೋನಲ್ಲ ನಾನು ಗಾಳಿಗೆ ಬಂದಿರೋನಲ್ಲ ಅಂತ ಹೇಳ್ತಾ ಇದ್ದೆ ನಾನು ಆದರೆ ನನ್ನ ಕುಟುಂಬದ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿರೋದಕ್ಕೆ ಅವಾಗ ಒಂದು ಮಾತು ಹೇಳ್ತಾ ಇದ್ದೆ ಸಂಸದರೇ ಮುನ್ಸ್ಯಾಮೂರೇ ಕೋಲಾರ ಜಿಲ್ಲೆಯಲ್ಲಿ ನೀನು ಒಂದು ಬಿಜೆಪಿ ಗೆಲುಸು ನೋಡೋಣ ಅಂತ ಇದ್ದೆ ನಾನು ಒಂದು ಬಿಜೆಪಿ ಗೆಲ್ಸಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ ಆದ್ರೆ ಇವತ್ತು ದೇವರು ನಿಜವಾಗ್ಲೂ ಅದಕ್ಕೆ ಪ್ರತಿಫಲ ಕೊಟ್ಟಿದ್ದಾರೆ ಒಂದು ಕೂಡ ಬಿಜೆಪಿ ಇಲ್ಲ ಬರೀ ಒಂದು ವರ್ಷ ಇದೆ ಇನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮ ಟಾರ್ಗೆಟ್ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಎಂಪಿನ ಒಬ್ಬ ಗೌರವಯುತವಾದ ಒಬ್ಬ ಎಂಪಿನ ಗೆಲ್ಸೋದೇ ನಮ್ಮ ಗುರಿ.